हाय हेलो फ्रेंड्स वेलकम बैक टू माय यूट्यूब चैनल एल्लरू हेगिदिरा एल्लरू चेन्नागिदिरा अंत भावस्तीनि इवत्तिन व्लॉग नानु मॉर्निंग इंद शुरू माड्ता इनि इवत्तिन डे बंदु संडे आगिरुत्ते हागे संडे व्लॉग आगिरुत्ते फुल वीडियो ओके बन्नि हालन कैस कोड्ता इनि मक्कळु जस्ट इब्रु इवत्त ताने एद्दिद्दारे इवत्तु संडे आगिरोद्र नानु स्वल्प निधानवागि एद्दु ओंचूरु एनो केलस माड्कोंता इद्दे अष्टे इन्नु एनु कूड टिफिन एनु माडिल्ल जस्ट इवाग हाल फस्ट और इबरीगू हाल कईसकोटू टिफन अंत इवत टिफन नानू उपिटे इतकिन बड़े हाँबिटू उपिटू ओके बनी नोड़ इवती डे हेगे ना रुटीन केर मीन इवती वीडियो कोने वर्गू वीडियो नो मिस इतकिन बड़े उपिटे कैडीकी बाकी यहाँ कूड़ा शेर मीनि अरेका सीजन अंत बंदा तुम रेसीपी ट्रई मी नानू तुम चेनारे यू एव्री टाइम सीजन बंदल अदरली एक्स्पेशली नन के इष्ट आगोद उपिट वे पलाव मोती तुम चेनारे पलावन यू रेसीपी शेर मीनि नन एक्स्पेशली तुम इष्ट इतकिन बड़े इतकिन बड़े हाँ हेच्ची अरेका हाँ स्वल्प तोर अन्सते सिटेल बट इतकिन बड़े साफ्टी बंद आराम तबू नानू इतकिन बड़े हाँती है अरेका यूज बट नानु इतिटे बड़े जास्ति यूज सांबार वे पलाव इतरदेती बट इन ऐन ग्यास्ट्रिको हेवी इन नन अस्ट मई के आगोल नाडी फस्टेल तिंता है याको आफ्टर प्रेग्नेंसी मक्ले याको स्वल्प इकिन बड़े अरे स्वल अस्टे कष्टे हेवी तोदल नम यजमानू अस्टे हेवी ग्यास्ट्रिकू कूड़ा बेड़ बेड़ अतर बट रेर तेनो अन्सल तुम लईटे रेर ओके बट हेवी तोदल एस्पेशली एल्लार मनेलू अरेका सीजन बंतु अंदरे इतकिन बेळे सारु हेच्चागि माड्तारे वारक्के ओंदसल एरडु सल एनादरू माडे माड्तारे अल्वा हागे सेम उप्पिट्टु नानु याव रीति रेग्युलर आगि माड्तीनो अदे रीतियागि माडिरोदु बट इदक्के तरकारि एनु हाकिल्ल इतकिन बेळे ओंदन्ने हाकि माड्तानि तरकारि जोतेगे बेकारे अरेकाळु हाकिन्नु कूड माड्कोबहुदु नानु यूजुअली तेंगिन तुरि हेच्चागि बळसुत्तीनि हागे इदक्कू कूड तेंगिन तुरि ईरुळ्ळि टमोटो सेम सासिवे कडले बेळे याव रीति माडिदिनो अदे रीतियागि नानु माड्कोंडिदिनि ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಆದಷ್ಟು ಉಪ್ಪಿಟ್ಟನ್ನ ಸಾಫ್ಟ್ ಆಗಿ ಮಾಡ್ಕೊಂತೀನಿ ತುಂಬಾ ಟೇಸ್ಟಿ ಆಗಿ ಬರುತ್ತೆ ನನಗೆ ಪರ್ಸನಲಿ ಇಷ್ಟ ಉಪ್ಪಿಟ್ಟು ಅಂದ್ರೆ ಈ ವೆದರ್ ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಉಪ್ಪಿಟ್ಟೆಲ್ಲ ತಿಂದು ಆ ಮಕ್ಕಳಿಗೂ ತಿನ್ಸಿ ರೆಡಿ ಆದೆ ನಮ್ಮ ಯಜಮಾನರು ಬೆಳಗ್ಗೆನೇ ಇದ್ದು ಕೆಲಸಕ್ಕೆ ಹೋಗಿದ್ರು ಅವರು ಸಂಡೇ ಆದ್ರೂನು ಕೂಡ ಮಧ್ಯಾಹ್ನ 12 ಗಂಟೆಗೆ ಏನೋ ಬಂದ್ರು ಬಂದಿದ ತಕ್ಷಣ ನಮ್ಮನ್ನ ಹೊರಗಡೆ ಆಗಿ ಶಾಪಿಂಗ್ ಗೆ ಅಂತ ಕರ್ಕೊಂಡು ಹೋದ್ರು ಏನಕಪ್ಪ ಶಾಪಿಂಗ್ ಅಂತಂದ್ರೆ ನಂದು ನೆಕ್ಸ್ಟ್ ಡೇ ಮಂಡೇ ಬರ್ತಡೇ ಇತ್ತು ಹಾಗಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದ್ರು ಅವರು ಎಷ್ಟು 2 ಸಂಡೇ ಇಂದನೂ ಕೂಡ ನನ್ನ ಕೈಗೆ ಸಿಕ್ಕೇ ಇರಲಿಲ್ಲ ಫ್ರೀನೇ ಇರಲಿಲ್ಲ ಇವತ್ತು ಕೂಡ ಫ್ರೀ ಇಲ್ಲ ಬೇಗನೆ ಕೆಲಸ ಬೆಳಗನೆ 7:30 ಗಂಟೆಗೆ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಪಾಪ ನನ್ನ ಶಾಪಿಂಗ್ ಕರ್ಕೊಂಡು ಬಂದ್ರು ಅವರಿಗಂತ ಫುಲ್ ರೆಸ್ಟೇ ಇಲ್ಲ ಅಂತ ಹೇಳಬಹುದು ಬರ್ತ್ಡೇ ಇರೋದ್ರಿಂದ ಶಾಪಿಂಗ್ ಕರ್ಕೊಂಡು ಬಂದಿದ್ದಾರೆ ಮಕ್ಕಳಿಗೂ ಕೂಡ ಬಟ್ಟೆ ಬೇಕಾಗಿತ್ತು ಸ್ವಲ್ಪ ಹಾಗಾಗಿ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ನೋಡಿ ಚಿಕ್ಕಪೇಟೆ ಅಂತ ಬಂದಾಗ ಈ ರೋಡ್ ಅಲ್ಲಿ ತುಂಬಾನೇ ಬಟ್ಟೆ ಅಂಗಡಿಗಳು ಜಾಸ್ತಿ ನಿಮಗೆ ಸ್ಯಾರೀಸ್ ಬೇಕು ಅಥವಾ ಲೆಹೆಂಗಾಸ್ ಚೂಡಿದಾರ್ಸ್ ಎಲ್ಲ ಕೂಡ ಇದೇ ರೋಡ್ ಅಲ್ಲಿ ಅಂದ್ರೆ ಚಿಕ್ಕಪೇಟೆ ಸರ್ಕಲ್ ಅಂತ ಕರೀತಾರೆ ಸರ್ಕಲ್ ಅಲ್ಲಿ ಲೆಫ್ಟ್ ಸೈಡ್ ಈ ಕಡೆಯಿಂದ ಹೋದ್ರೆ ಕೆಂಪೇಗೌಡ ಕಾಂಪ್ಲೆಕ್ಸ್ ಇಂದ ಹೋದ್ರೆ ಲೆಫ್ಟ್ ಸೈಡ್ ಆ ಕಡೆ ಮಾರ್ಕೆಟ್ ಇಂದ ಬರ್ತೀವಿ ಅಂದ್ರೆ ರೈಟ್ ಸೈಡ್ ಸೂಪರ್ ಅವಳು ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾಳೆ ಯಾವಾಗಲೂ ಚೆನ್ನಾಗಿರ್ತಾಳೆ ಅಲ್ಲಿ ತಿರುಗಾ ಅದು ಹಿಂಗ್ ಬರುತ್ತೆ ಅದನ್ನ ಹೇಳಿದ್ ಬೇಡ ಅದು ಅಂತ ರೌಂಡ್ ನೆಕ್ಕೆ ಕೊಡಿ ಅಂತ ಇಲ್ಲ ಸರ್ ಅಲ್ಲಿ ನಾನು ತಗೊಂಡಿದ್ದೆ ಏನು ಕೂಡ ವಿಡಿಯೋ ಮಾಡಿಲ್ಲ ಯಾಕೆ ನಾನು ಪಾಡಿ ನನ್ನ ಸೆಲೆಕ್ಷನ್ ಇದ್ ಬಿಟ್ಟಿದೆ ನಮ್ಮ ಯಜಮಾನರು ಮಕ್ಕಳು ನೋಡ್ಕೊಂಡಿದ್ರು ಹಾಗಾಗಿ ಅವರು ಕೂಡ ವಿಡಿಯೋ ಮಾಡಕ ಹೋಗಿಲ್ಲ ನಾನು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇಲ್ಲಿ ನನ್ನ ಮಕ್ಕಳಿಗೆ ತಗೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ತುಂಬಾ ಜನ ಕೇಳ್ತಿರಾ ನಿಮ್ಮ ಮಕ್ಕಳಿಗೆ ಎಲ್ಲಿ ಬೈ ಮಾಡ್ತೀರಾ ಡ್ರೆಸ್ಸಸ್ ಎಲ್ಲ ಅಂತ ಇನ್‌ಸ್ಟಾಗ್ರಾಮ್ ಅಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ ಇಲ್ಲಿ ಅಂತಂದ್ರೆ ಚಿಕ್ಕಪೇಟೆಯಲ್ಲಿ ಲಾಲ್ ಬಿಲ್ಡಿಂಗ್ ಅಂತಂದ್ರೆ ಯಾರು ಬೇಕಾದರೂ ತೋರಿಸ್ತಾರೆ ಸರ್ಕಲ್ ಬಿಟ್ಟು ಇನ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಲೆಫ್ಟ್ ಸೈಡ್ ಸಿಗೋದು ಲಾಲ್ ಬಿಲ್ಡಿಂಗ್ ಅಲ್ಲಿ ಆ ರೋಡಲ್ಲೆಲ್ಲ ಬರಿ ಮಕ್ಕಳಿಗೆ ನಿಮಗೆ ಫಂಕ್ಷನ್ ವೇರ್ ಗಂತೂ ತುಂಬಾ ಚೆನ್ನಾಗಿರೋ ಸಿಗುತ್ತೆ ನಿಮಗೆ ಯಾವ ರೀತಿ ಬೇಕು ಎಲ್ಲಾ ತರದ್ದು ಬರಿ ಬಟ್ಟೆಗಳ ಅಂಗಡಿ ಇಲ್ಲ ಇಲ್ಚಿನ ತನುಷ ಸೈಡ್ ಸೂಪರ್ ಮಗ್ನೆ ನೀ ಅಪ್ಪ ಹೇಳಿದ್ರು ಕೇಳಲ್ಲ ತಗೋಪ್ಪ ದೊಡ್ಡದಾಗ ತನಗೆ ಟೀ-ಶರ್ಟ್ಸ್ ಇಲ್ಲ ಕರೆಕ್ಟ್ ಹೇಳು ಇಷ್ಟ ಆಯ್ತು ಅಂದ್ರೆ ಮೇಲೆ ಹಾಕಿ ನೋಡಿ ಇದೆ ಒಂದು ಶಾಪೇ ಅಂತ ಹೇಳಲ್ಲ ಯಾಕಂದ್ರೆ ನಾವು ಎಲ್ಲಾ
ಶಾಪಲ್ಲೂ ಬೈ ಮಾಡ್ತೀವಿ, ಒಂದೇ ಶಾಪಲ್ಲಿ ಅಂತಲ್ಲ, ಯಾವಾಗಲೂ ಇದೇ ಶಾಪು ಅದೇ ಶಾಪು ಅಂತೇನಿಲ್ಲ. ಬಟ್ ಒಂದು ಶಾಪ್ ಚೆನ್ನಾಗಿದೆ, ಅಲ್ಲಿ ಮಾಡ್ತೀನಿ. ಫಂಕ್ಷನ್ ವೇರ್ಗೆ ಅಲ್ಲಿ ಹೋಗ್ತೀವಿ. ಬಟ್ ಇವತ್ತು ಫಂಕ್ಷನ್ ವೇರ್ಗೆ ಏನು ಬೇಕಾಗಿರಲಿಲ್ಲ, ಜಸ್ಟ್ ಡೈಲಿ ಯೂಸ್ಗೆ ಅಷ್ಟೇ ಬೇಕಾಗಿದ್ದು. ಹಾಗಾಗಿ ಈ ಬೇರೆ ಶಾಪಿಗೆ ಬಂದು ಡೈಲಿ ವೇರ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಟೀ ಶರ್ಟ್ಸು, ಸ್ವೆಟ್ ಶರ್ಟ್ಸು, ಸ್ವೆಟರ್ಸ್ ಎಲ್ಲ ಅಲ್ಲೇ ವೇರ್ ಮಾಡಿ ನೋಡಿದ್ವಿ. ಇಬ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೀವು ಯಾರಾದರೂ ಬೈ ಮಾಡಬೇಕು ಅಂದರೆ ನೀವು ಆರಾಮಾಗಿ ಇಲ್ಲಿ ಚಿಕ್ಕಪೇಟೆಗೆ ಬಂದು ಬೈ ಮಾಡಿ, ಒಳ್ಳೆ ಕಲೆಕ್ಷನ್ಸು ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಇಷ್ಟೆಲ್ಲ ಶಾಪ್ ಮಾಡ್ಕೊಂಬರೋ ಅಷ್ಟರಲ್ಲಿ ನೈಟ್ ಆಗೇ ಹೋಯಿತು, ಮನೆಗೆ ಬರೋ ಅಷ್ಟರಲ್ಲೂ ಕೂಡ ಲೇಟ್ ಆಗೋಯಿತು. ಎವ್ರಿ ಟೈಮ್ ಇದೇ ರೀತಿಯಾಗೇ ಇರುತ್ತೆ. ಫೈನಲಿ ಎಲ್ಲ ಕೂಡ ಶಾಪ್ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ ಸಂಡೇ ಶಾಪಿಂಗ್ ವ್ಲಾಗ್ ಯಾವ ರೀತಿ ಇತ್ತು ಅಂದ್ಬಿಟ್ಟು, ಹಾಗೆ ಏನಾದ್ರು ತೊಗೊಂಬಂದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ, ತೋರಿಸ್ಬಿಡ್ತೀನಿ ಎಲ್ಲ ತೊಗೊಂಬಂದೆ ಅಂತ. ಹಾಗೆ ಇವತ್ತು ನನ್ನ ಬರ್ತ್ಡೇ, ಸಂಡೇ ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು, ಇವತ್ತು ಮಂಡೇ, ಇವತ್ತೇ ನನ್ನ ಬರ್ತ್ಡೇ. ಬೆಳಗ್ಗೆ ಕೆಲಸ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು, ತಿನ್ನಿ ಕೂಡ ಮುಗಿಸ್ಕೊಂಡು ಏನೆಲ್ಲ ತೊಗೊಂಬಂದೆ ತೋರಿಸ್ಬಿಡೋಣ ಅಂತಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಹಾಗೆ ಇವತ್ತು ಕೂಡ ಸೆಲೆಬ್ರೇಷನ್ ಇದೆ, ಮಧ್ಯಾಹ್ನದ ಮೇಲೆ ಆಫೀಸ್ಗೆ ಹೋಗಿದ್ದಾರೆ ಹಸ್ಬೆಂಡು, ಹಾಗೆ ಮಗ ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಅವರೆಲ್ಲ ಬಂದಮೇಲೆ, ಇಬ್ಬರು ಬಂದಮೇಲೆ ಮಧ್ಯಾಹ್ನದ ಮೇಲೆ ಹೊರಗಡೆ ಹೋಗೋದಿದೆ. ಹೇಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಆ ವೀಡಿಯೋದಲ್ಲಿ ನೋಡ್ಬೋದು. ಎವ್ರಿ ಇಯರು ನಮ್ಮ ಹಸ್ಬೆಂಡು ನನ್ನ ಬರ್ತ್ಡೇಗೆ ಅವರೇ ತೊಗೊಂಬರೋ ಡ್ರೆಸ್ಸು. ನಾನು ಯಾವತ್ತೂ ಕರ್ಕೊಂಡು ಹೋಗ್ತಾಯಿರಲಿಲ್ಲ, ಕರ್ಕೊಂಡು ಹೋಗ್ತಾರೆ ಬೇರೆ ಟೈಮಲ್ಲಿ, ಬಟ್ ಬರ್ತ್ಡೇ ಅಂತ ಬಂದಾಗ ಅವರೇ ತೊಗೊಂಬರೋ. ಅವ್ರಿಗೆ ಏನು ಇಷ್ಟನೋ ಅದು ತೊಗೊಂಬರೋರು. ಬಟ್ ಈ ಸಲ ನನ್ನ ಕರ್ಕೊಂಡು ಹೋಗಿದ್ದಾರೆ ಫಸ್ಟ್ ಟೈಮು. ಯಾಕೆ ಅಂತಂದರೆ ನಾನು ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೆ. ನಾನು ಒಂದಷ್ಟು ಡ್ರೆಸ್ ತೊಗೊಬೇಕು, ಮತ್ತು ಹಾಗೆ ಮಕ್ಳಿಗೆ ಬಟ್ಟೆಗೆ ಸುಮ್ಮನೆ ಮಕ್ಕಳಿಗೆ ಬಟ್ಟೆಗಳು ತೊಗೋಬೇಕು. ಇವಾಗ ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಸ್ವೆಟ್ ಶರ್ಟ್ಸು, ಸ್ವೆಟರ್ಸ್ ಎಲ್ಲ ಬೇಕು. ಕರ್ಕೊಂಡೋಗಿ ಅಂತ ಕೇಳ್ತಾ ಇದ್ದೆ. ಹಾಗೆ ಅದಕ್ಕೆ ಕರ್ಕೊಂಡೋದ್ರೆ ಅವಳು ಏನು ಬೇಕು ತೊಗೊ ಅಂತೇಳಿಬಿಟ್ಟು ಈ ಸಲ ಫಸ್ಟ್ ಟೈಮ್ ತೊಗೊಂಡು ಕರ್ಕೊಂಡೋಗಿದ್ದಾರೆ. ಓಕೆ ಬನ್ನಿ, ತೋರಿಸ್ಬಿಡ್ತೀನಿ ಬೇಗ ಬೇಗ, ಟೈಮ್ ಆಗುತ್ತೆ, ರೆಡಿ ಬೇರೆ ಆಗಬೇಕು. ಫಸ್ಟ್ ಟೈಮು ಸೆಟ್ಸ್ ತೊಗೊಂಬಂದಿದ್ದೀನಿ ಚಿಕ್ಕಪೇಟೆಗೆ ಹೋಗಿ. ಫಸ್ಟ್ ಸೆಟ್ ಬಂದುಬಿಟ್ಟು ಇದು, ಇಷ್ಟೇ ಇಷ್ಟದ್ದು ಇದಕ್ಕೆ ನೋಡಿ. ಈ ರೀತಿಯಾಗಿ ಟಾಪ್ ಬಂದಿದೆ, ನಾನು ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ಈ ಥರ ಬಂದಿದೆ, ಚೆನ್ನಾಗಿದೆ ಇದು. ಇದು ನೋಡೋದಕ್ಕೆ ಹಿಂಗೆ ಕಾಣಿಸಿದೆ, ಬಟ್ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಲುಕ್ ವೈಸು. ಪ್ಯಾಂಟು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಎಲೆಸ್ಟ್ರಿಕ್ ಬಂದಿದೆ ಪ್ಯಾಂಟು, ಆಫ್ ಎಲೆಸ್ಟ್ರಿಕ್ಕು ಆಫ್ ಈ ಥರ ಬಂದಿದೆ. ಮತ್ತು ಇಲ್ಲಿ ಪಿನ್ ಇದು ಕೊಟ್ಟಿರ್ತಾರೆ ಈ ಥರ, ತುಂಬ ಚೆನ್ನಾಗಿದೆ. ನಾನು ಎಲ್ಲ ಟ್ರಯಲ್ ಮಾಡಿದೆ ನೈಟೇ, ನಾನು ಎಲ್ಲ ಕೂಡ ಚೆನ್ನಾಗಿತ್ತು ನೋಡಿ. ಪ್ಯಾಂಟ್ ಫುಲ್ ಪ್ಲೈನೇ, ಈ ರೀತಿಯಾಗಿ ಬಂದಿದೆ. ಅದಕ್ಕೆ ಈ ಥರ ವೇಲು, ಇದು ಒಂದು ಸೆಟ್ ತೊಗೊಂಡೆ. ನೆಕ್ಸ್ಟ್ ಸೆಟ್ ಬಂದುಬಿಟ್ಟು ನಾನು ಒಂದು ಮೂರು ನಾಲ್ಕು ಅಂಗಡೀಲಿ ತೊಗೊಂಡಿದ್ದೀನಿ, ಒಂದೇ ಅಂಗಡೀಲಿ ಎಲ್ಲನೂ ಕೂಡ ಬೈ ಮಾಡಿಲ್ಲ. ಚಿಕ್ಕಪೇಟೆ ಅಂತಂದರೆ ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ, ಯಾವ ಅಂಗಡೀಲಿ ಬೇಕಾದ್ರೂ ಹೋಗಿ ತೊಗೋಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ನನಗೆ ತುಂಬ ಇಷ್ಟಪಟ್ಟು ತೊಗೊಂಡೆ ಇದು. ಆ್ಯಕ್ಚುಲಿ ಅದು ನಮ್ಮ ಯಜಮಾನರು ಸೆಲೆಕ್ಟ್ ಮಾಡಿದ್ರು ಅದನ್ನು ತೊಗೋತೊಗೋ ಅಂತ. ನನಗೇನು ಅಷ್ಟು ಓಕೆ ಓಕೆ ಅಂತ ಅನಿಸ್ತು, ಬಟ್ ನಮ್ಮ ಹಸ್ಬೆಂಡ್ ತೊಗೋತೊಗೋ ಅಂತಂದರು. ಹಾಗಾಗಿ ಅದೊಂದು ತೊಗೊಂಡೆ. ಇದು ನಾನು ತೊಗೊಂಡೆ, ನಾನು ಇಷ್ಟಪಟ್ಟು. ವೈಟ್ ಕಲರು, ವೈಟು ಅಲ್ಲ ಇದು, ಒಂಚೂರು ಕ್ರೀಮು, ಫುಲ್ ವೈಟ್ ಅಲ್ಲ ಇದು. ತುಂಬ ಚೆನ್ನಾಗಿದೆ ಇದು, ನನಗೆ ಸಖತ್ ಇಷ್ಟ ಆಯಿತು. ಈ ಥರ ಬಂದಿದೆ ಡಿಸೈನು, ಹಾಗೆ ಕೆಳಗಡೆ ಈ ಥರ ಬಂದಿದೆ ನೋಡಿ. ಹಾಕ್ಕೊಂಡ್ರೆ ಮಾತ್ರ ಫುಲ್ ಸ್ಟ್ಯಾಂಡರ್ಡ್ ಲುಕ್ ಅನಿಸುತ್ತೆ. ಹಾಗೆ ಪ್ಯಾಂಟು ಈ ಥರ ಬಂದಿದೆ. ಈ ಪ್ಯಾಂಟ್ ಕೂಡ ತುಂಬ ಚೆನ್ನಾಗಿದೆ, ಎಲೆಸ್ಟಿಕ್ಕು. ಇದು ಎರಡೂ ಕೂಡ ಒಂದೇ ಅಂಗಡಿಯಲ್ಲಿ ತೊಗೊಂಡಿದ್ದು ಡ್ರೆಸ್ಸು. ಪ್ಯಾಂಟ್ಗೆ ಕೂಡ ಈ ಥರ ಬಂದಿದೆ, ಎರಡು ಸೆಟ್ ಡ್ರೆಸ್ ತೊಗೊಂಡೆ. ಇದು ಎರಡು ಒಂದು ಅಂಗಡೀಲಿ ತೊಗೊಂಡೆ, ಅಷ್ಟೇ ಅಲ್ಲಿ ತೊಗೊಂಡಿದ್ದು. ಸ್ವಲ್ಪ ಕಾಸ್ಟ್ಲಿ ಹೇಳ್ತಾ ಇದ್ರು ಅಂಗಡೀಲಿ, ತುಂಬಾ ಕಾಸ್ಟ್ಲಿ. ಅದಕ್ಕೆ ಜಸ್ಟ್ ಎರಡು ಡ್ರೆಸ್ ತೊಗೊಂಬಂದು ಇಷ್ಟ ಆಯಿತು ಅಂದ್ಬಿಟ್ಟು ಅದು ವೈಟ್ ಡ್ರೆಸ್ಗೆ ಈ ಥರದ್ದು ಬೇಲ್ ಬಂದಿದೆ ಈ ಥರ. ಇದು ಇಷ್ಟು. ಹಾಗೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದ್ವಿ. ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ವಾ ಆಲಿಯಾ ಕಟ್, ಆ ಥರದಲ್ಲಿ ಒಂದೇ ಒಂದು ತೊಗೊಂಡೆ. ತುಂಬ ದಿನ ಅನ್ಕೊತಿದ್ದೆ ಎಲ್ಲರೂ ವೇರ್ ಮಾಡೋದು ನೋಡಿ, ನಾನು ಒಂದು ತೊಗೊಬೇಕು ಅಂತ ಸಿಂಪಲಾಗಿ ತೊಗೊಂಡಿದ್ದೀನಿ ಆಲಿಯಾ ಕಟ್ಟದು. ಚೆನ್ನಾಗಿದೆ ಇದು, ವೇರ್ ಮಾಡಿದ್ರೆ ಇದ್ರ ಲುಕ್ ಗೊತ್ತಾಗುತ್ತೆ, ನೋಡಿದ್ರೆ ಅಷ್ಟೊಂದು ಅನಿಸಲ್ಲ, ಬಟ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ನಮ್ಮ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದು. ನನ್ನ ಸೆಲೆಕ್ಷನ್ಕಿಂತ ಜಾಸ್ತಿ ನಮ್ಮ ಯಜಮಾನರ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ, ಅವರು ಚೆನ್ನಾಗಿ ಮಾಡ್ತಾರೆ. ಪ್ಯಾಂಟ್ ಈ ಥರ ರೆಡ್ ಪ್ಯಾಂಟ್, ಅದಕ್ಕೆ ಫುಲ್ ಸೆಟ್ಟು ಇದು, ಮತ್ತು ವೇಲ್ ಈ ಥರ ಬಂದಿದೆ. ಎಲ್ಲ ಸೆಟ್ಸೇ ತಂದಿರೋದು ಈ ಸಲ, ಫಸ್ಟ್ ಟೈಮ್ ಈ ಥರ ಸೆಟ್ಸ್ ನಾನು ತೊಗೊಳೋದೇ ಇಲ್ಲ. ನನ್ನ ಹತ್ರ ಇಲ್ಲೂ ಇಲ್ಲ ಯಾವುದೋ ಒಂದೋ ಎರಡು ಬಿಟ್ಟರೆ, ಬರೀ ನನ್ನ ಕುರ್ತೀಸು ಟಾಪ್ಸೇ ತೊಗೊಳೋದು ಜಾಸ್ತಿ. ಹಾಗೆ ನೆಕ್ಸ್ಟ್ ಸೆಟ್ ಬಂದುಬಿಟ್ಟು ಎಲ್ಲೋ ಎಲ್ಲೋ ಕಲರ್ ತೊಗೊಂಡಿದ್ದೀನಿ ನೋಡಿ. ಇದು ಅಂಬ್ರಲ್ಲ ಥರ ಇದೆ, ಬಟ್ ಓಪನ್ ಕಟ್ಟಿದೆ ಸೈಡಲ್ಲಿ, ಅಲ್ಲಿ ಕಾಣಿಸ್ತಾ ಇಲ್ಲ. ಹ್ಞೂ, ಈ ಥರ ಇದೊಂದು ಎಲ್ಲೋ ಕಲರ್,
ಇದಕ್ಕೆ ಅಷ್ಟೇನು ಚೆನ್ನಾಗಿ ಪ್ಯಾಂಟ್ ಬಂದಿರಲಿಲ್ಲ, ಬಟ್ ಟಾಪ್ ಚೆನ್ನಾಗಿತ್ತು ಅಂತ ತೊಗೊಂಡೆ. ಈ ಥರ ಪ್ಯಾಂಟ್ ಬಂದಿದೆ, ಪ್ಯಾಂಟು ಮತ್ತು ವೇಲು ಈ ಥರ ನಾಲ್ಕು ಸೆಟ್ ಆಯಿತು. ಅಷ್ಟೇನು ತೊಗೊಂಡಿದ್ದು, ಹಾಂ ನಾಲ್ಕು ಸೆಟ್ಟು ಡ್ರೆಸ್ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಏನು ತೊಗೊಂಡೆ, ಡೈಲಿ ವೇರ್ಗೆ ನಾಲ್ಕು ಕುರ್ತಾ ತೊಗೊಂಡಿದ್ದೀನಿ ಅಷ್ಟೇ, ಜಸ್ಟ್ ಡೈಲಿ ವೇರ್ಗೆ ಅಷ್ಟೇ. ಇದನ್ನೇನು ಮಡಚಿಟ್ಬಿಟ್ಟಿದ್ದೀನಿ, ಇಷ್ಟು ಡೈಲಿ ವೇರ್ ಮಾತ್ರ ಸಿಂಪಲ್ ಆಗಿರೋದು. ನಾಲ್ಕು ಕುರ್ತಾ ತೊಗೊಂಡು ಬಂದೆ ಅಲ್ಲೇ. ಹಾಗೆ ಬಟ್ಟೆ ಡ್ರೆಸ್ ಬಂದುಬಿಟ್ಟು ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಅಂದರೆ ಸ್ಲೀವ್ ಸ್ಟಿಚಿಂಗ್ ಬೇಕಾಗಿತ್ತು. ನಮ್ಮ ಹಸ್ಬೆಂಡ್ ಬೆಳಗ್ಗೆ ಕೊಟ್ಟು ಕಳಿಸ್ತೆ ಆಫೀಸ್ಗೆ ಹೋಗೋ ಕೊಟ್ಟೋಗ್ರಿ ಬರವಾಗಿ ಇಸ್ಕೊಂಬನ್ನಿ ಅಂತ, ಅದನ್ನೇ ವೇರ್ ಮಾಡ್ತೀನಿ ನಿಮಗೆ ಬರ್ತ್ರೆಗೆ. ಅದ್ರ ವೇಲ್ ಮಾತ್ರ ಇದೆ, ಡ್ರೆಸ್ ತೋರ್ಸೋಕ್ಕಾಗಲ್ಲ, ಡ್ರೆಸ್ಸು ಕೊಟ್ಟಿದ್ದೀನಿ. ನೀವು ನನ್ನ ಬರ್ತ್ರೆ ಡ್ರೆಸ್ಸು ನನ್ನ ಬರ್ತ್ರೆ ವ್ಲಾಗಲ್ಲೇ ನೋಡಿ. ಇಷ್ಟನ್ನ ನನಗೆ ಅಂತ ತೊಗೊಂಬಂದಿದ್ದು, ಫೋರ್ ಸೆಟ್ಸು ಚುಡಿದಾರ ಅದೇ ಸೆಟ್ಸು ಡ್ರೆಸ್ಸು ಹಾಗೆ ನಾಲ್ಕು ಕುರ್ತಾ ಅಂತಂದ್ಬಿಟ್ಟು ನಾನು ತೊಗೊಂಬಂದೆ. ತುಂಬ ದಿನ ಆಗಿತ್ತು ಶಾಪಿಂಗ್ ಮಾಡಿ, ಶಾಪಿಂಗೇ ಮಾಡಿರಲಿಲ್ಲ. ಚಿಕ್ಕಪೇಟೆಗೆ ಹೋಗಿದ್ದು ಯಾವಾಗ ಅಂತಂದರೆ ನನ್ನ ತಮ್ಮನ ಮದುವೆಗೆ, ಮೋಸ್ಟ್ಲಿ ಆವಾಗ ಶಾಪಿಂಗ್ ಮಾಡಿದ್ದು. ನನಗೆ ಅಂತ ನಾನು ಬಟ್ಟೆ ತೊಗೊಂಡೇ ಇರಲಿಲ್ಲ ಆವಾಗ, ಅಷ್ಟೇ ತೊಗೊಂಡಿದ್ದು. ಹಾಗೆ ಅದಕ್ಕೆ ನಾನು ಹಂಗೆ ಅಂದರೆ ಒಂದ್ಸಲ ತೊಗೊಂಬಿಡ್ತೀನಿ, ಪದೇ ಪದೇ ತೊಗೊಳಕ್ಕೆ ಹೋಗಲ್ಲ. ಒಂದ್ಸಲಿ ಕರ್ಕೊಂಡು ಹೋದ್ರೆ ಒಂದ್ಸಲ ತೊಗೊಂಬಿಡ್ತೀನಿ. ಇದೇ ನನಗೆ ಹಬ್ಬಗಳಿಗೆ, ಇನ್ನೇನು ನ್ಯೂ ಇಯರ್ ಹತ್ರ ಬಂತು, ಮತ್ತು ನಮಗೆ ನೆಕ್ಸ್ಟ್ ಮಂತ್ ಆ್ಯನಿವರ್ಸರಿನೂ ಕೂಡ ಇದೆ, ಸೇಮ್ ಡೇಟು. ಇವತ್ತು ಡಿಸೆಂಬರ್ 4th ಅಲ್ವಾ, ನೆಕ್ಸ್ಟು ಜನವರಿ 4th ಆ್ಯನಿವರ್ಸರಿನೂ ಕೂಡ ಇದೆ, ನೆಕ್ಸ್ಟ್ ಹಬ್ಬ ಇದೆ, ಎಲ್ಲದಕ್ಕೂ ಆಗುತ್ತೆ ಅಂದ್ಬಿಟ್ಟು ಒಂದ್ಸಲ ತೊಗೊಂಬಂದ್ಬಿಟ್ಟಿದ್ದೀನಿ. ಮತ್ತೆ ಪರ್ಚೇಸಿಂಗ್ ಇನ್ನ ಲೇಟು, ಇವಾಗಲೇ ಅಂತೂ ಇಲ್ಲ ಸದ್ಯಕ್ಕೆ. ಹಾಗಾಗಿ ಇಷ್ಟು ತಂದಿದ್ದು ಒಂದ್ಸಲ ತೊಗೊಂಡ್ಬಿಟ್ಟೆ, ಹಬ್ಬಗಳಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು. ಮಾಡಿದ್ರೆ ಪರ್ಚೇಸ್ ಒಂದು ಸ್ಯಾರಿ ಪರ್ಚೇಸ್ ಮಾಡಬೇಕು. ನಾನು ತುಂಬ ಕಮ್ಮಿ ಸ್ಯಾರಿ ಪರ್ಚೇಸೇ ಮಾಡೋಲ್ಲ, ನನ್ನ ಹತ್ರ ಅಷ್ಟು ಸ್ಯಾರಿ ಕಲೆಕ್ಷನ್ಸೇ ಇಲ್ಲ ಅಂತ ಹೇಳ್ಬೋದು. ತುಂಬ ಡ್ರೆಸ್ಸಸ್ಸೇ ವೇರ್ ಮಾಡೋದು ನಾನು. ಓಕೆ, ನಂದಾಯಿತು, ನೆಕ್ಸ್ಟು ನನ್ನ ಮಗಳು ತೋರಿಸ್ಬಿಡ್ತೀನಿ. ಮೇನ್ ನನ್ನ ಮಕ್ಳಿಗೆ ತೊಗೊಬೇಕು ಅಂತಲೇ ನಾನು ಹೋಗಿದ್ದು, ಅವ್ರಿಗೆ ಬೇಕಾಗಿತ್ತು ಬಟ್ಟೆ. ಮಕ್ಕಳಿಗೆ ಎಷ್ಟು ತೊಗೊಂಡ್ರು ಸಲಲ್ವ, ಮಕ್ಕಳು ಬೆಳೀತಾ ಇರ್ತಾರೆ, ಬೇಕೇ ಬೇಕಾಗುತ್ತೆ. ಅದು ಯೂಸ್ ಮಾಡಿ ಮಾಡಿ ಶೇಡ್ಸ್ ಆಗಿಬಿಟ್ಟಿರುತ್ತೆ ತುಂಬ. ಹಾಗಾಗಿ ಅದೇ ಫಸ್ಟು ನಾನು ಇಲ್ಲಿ ತೋರಿಸ್ಬಿಡ್ತೀನಿ. ಇದು ನೋಡಿದ್ದಲ್ಲ, ಹಾಂ ಅವಳಿಗೆ ಮನೆ ಹತ್ರ ಹಾಕೊಳಕ್ಕೆ ಡೈಲಿ, ಇವಾಗ ಚಳಿ ಅಲ್ವಾ, ಸ್ವೆಟರ್ ಹಾಕೋಬೇಕು ಅಂದರೆ ಎವ್ರಿ ಟೈಮ್ ಅವ್ರಿಗೂ ಕೂಡ ಇರಿಟೇಡ್ ಆಗಿ ಈ ಥರ ಸ್ವೆಟ್ ಶರ್ಟ್ಸ್ ತಂದೆ. ಈ ಥರದ್ದು ಮೂರು ಕಲರ್ ತೊಗೊಂಬಂದಿದ್ದೀನಿ ನೋಡಿ, ಎಲ್ಲೋ ಹಾಗೆ ಈ ಕಲರ್, ಈ ಥರದ್ದು ಮೂರು ತೊಗೊಂಬಂದಿದ್ದೀನಿ. ಕಲರ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಥರದ್ದು ಮೂರು. ಹಾಗೆ ಟೀ ಶರ್ಟ್ ಇದು ಎರಡು, ಆದರೆ ಒಂದು ಫ್ರಾಕ್ ತೊಗೊಂಡ್ವಿ ಈ ಥರದ್ದು. ಇಲ್ಲ ಇತ್ತು ನನ್ನ ಮಗಳು ಇಲ್ಲ ಎತ್ಕೊಂಡು ಕೀಳ್ತಾ ಇದ್ದಾಳೆ. ಇದೇ ಥರದೊಂದು ಕಾಟನ್, ಇದು ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದಂತು ಮೂರು ಫ್ರಾಕು, ಮೂರು ಸ್ವೆಟ್ ಶರ್ಟ್ಸು, ಎರಡು ಟೀ ಶರ್ಟ್ಸ್ ತೊಗೊಂಬಂದು, ಹಾಗೆ ಎರಡು ಜೀನ್ಸ್ ಪ್ಯಾಂಟ್ ತೊಗೊಂಬಂದಿದ್ದೀವಿ ಅವಳಿಗೆ ಅಂತ. ತುಂಬ ಚೆನ್ನಾಗಿದೆ ಇದು. ಹಾಗೆ ಅದರಲ್ಲಿ ಬ್ಲ್ಯಾಕ್ ಒಂದು ತೊಗೊಂಬಂದು, ಬ್ಲ್ಯಾಕ್ ನಮ್ಮ ಮಗಳಿಗಿದು. ಮತ್ತು ಈ ಥರದ್ದು ಪ್ಯಾಂಟ್ಸು ಇಲ್ಲ ಅಂತಂದರು, ಇದು ಸಿಗಲಿಲ್ಲ. ಟ್ರೆಂಡ್ಸಲ್ಲಿ ತೊಗೊಂಬಂದಿದ್ದೆ ಹೋದ್ಸಲ್ಲಿ, ತುಂಬ ಚೆನ್ನಾಗಿತ್ತು ಟ್ರೆಂಡ್ಸಲ್ಲಿ. ಓಕೆ ಅಲ್ಲೇ ತೊಗೊಂಡ್ರೆ ಆಯ್ತು ನೆಕ್ಸ್ಟ್ ಹೋದಾಗ ಅಂತಂದ್ಬಿಟ್ಟು. ಅಲ್ಲಿ ಈ ಥರದ್ದು ಬೇಕು ಮನೆ ಹತ್ರ ಹಾಕೊಂಡು ಹೋಗೋದು ಚೆನ್ನಾಗಿರುತ್ತೆ ಫುಲ್ಲು. ಬಟ್ ಅವ್ರ ಸೈಜ್ ಇತ್ತು, ಬಟ್ ಇವಳು ಸೈಜ್ ಕರೆಕ್ಟ್ ಇರಲಿಲ್ಲ. ದೊಡ್ಡ ಸೈಜ್ ಇದ್ವಿಲ್ಲ, ಎರಡೇ ಪೀಸ್ ಇದೆ, ಎರಡೇ ತೊಗೊಂಬಂದಿದ್ದು. ಹೇಗೆ ಆಗುತ್ತೆ ಅಂದರೆ ತುಂಬ ಶಾಪಲ್ಲಿ ನಾವು ಶಾಪ್ ಮಾಡಬೇಕಾಗುತ್ತೆ, ಒಂದೇ ಕಡೆ ಎಲ್ಲೂ ಏನೂ ಕೂಡ ಸಿಗಲ್ಲ. ಒಂದೇ ಅಂಗಡಿಲಿ ನಾವು ಮಕ್ಕಳಿಗೆ ಅಂತ ಶಾಪ್ ಮಾಡಿದ್ದು, ಇಷ್ಟೇ ಸಿಕ್ಕಿದ್ದು, ಅವಳಿಗೆ ಅಷ್ಟೇ ತಂದಿದ್ದು. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗನಿಗೆ, ನನ್ನ ಮಗನಿಗೆ ಶರ್ಟ್ಸ್ ತೊಗೊಂಡ್ವಿ ಈ ಸಲ. ಯಾವಾಗಲೂ ತುಂಬ ಅವ್ನಿಗೆ ಟೀ ಶರ್ಟ್ಸ್ ತೊಗೊತಾ ಇದ್ವಿ, ಈ ಸಲ ಶರ್ಟ್ಸ್ ತೊಗೊಬಂದ್ವಿ. ಇದೊಂದು ಚೆನ್ನಾಗಿತ್ತು ರೆಡ್ಡು, ಅವನೇ ಇಷ್ಟಪಟ್ಟು ತೊಗೊಂಡ ಬೇಕು ಅಂತ ಇದೊಂದು ತೊಗೊಳತ್ತ. ರೆಡ್ಡು ತುಂಬಾ ಇದೆ, ಅದು ಬಿಟ್ಟರೆ ಇನ್ನೊಂದು ಎಲ್ಲೋ ಒಂದು ಟೀ ಶರ್ಟು. ಅವರಪ್ಪ ಜಾಸ್ತಿ ಟೀ ಶರ್ಟ್ಸೇ ಹಾಕ್ಸೋದು, ಅವನಿಗೆ ತುಂಬ ಟೀ ಶರ್ಟ್ಸ್ ತೊಗೊಂಬರ್ತಾರೆ. ನಾನು ಈ ಸಲ ಶರ್ಟ್ ತೊಗೊಳ್ಳಿ, ಯಾವಾಗಲೂ ಟೀ ಶರ್ಟೇ ಆಯಿತು ಅಂತ ಶರ್ಟ್ಸ್ ತೊಗೊಂಡೆ ನೋಡಿ. ಆಫ್ ಶರ್ಟ್ ತುಂಬ ಚೆನ್ನಾಗಿದೆ, ಆಫ್ ಶರ್ಟ್ ಇದೊಂದು, ಮತ್ತು ಹಾಗೆ ಫುಲ್ ಶರ್ಟ್. ಹಬ್ಬಗಳಿಗೆಲ್ಲ ಇದೇ ಆಗುತ್ತೆ, ನೆಕ್ಸ್ಟ್ ಏನು ಶಾಪಿಂಗೇ ಅಂತ ಹೋಗಬೇಕಾಗಿಲ್ಲ ಅಲ್ಲ. ನ್ಯೂ ಇಯರ್ ಎಲ್ಲ ಅದೇ ಇರಮ್ಮ, ನ್ಯೂ ಇಯರ್ ಎಲ್ಲ ಹತ್ರ ಬರ್ತಿದ್ದಲ್ವಾ, ಅದರಲ್ಲೆಲ್ಲ ವೇರ್ ಮಾಡ್ಬೋದು. ಒಂದು ಸ್ವೆಟರು ಹಾಕೊಂಡು ಹೊರಟೋಗ್ಬಿಟ್ಟಿದೆ ನಾನು, ಅವನಿಗೆ ತನ್ನಲ್ವ ರಾತ್ರಿ ಹಾಕೊಂಡು ಹೊರಟೋಗಿದ್ದಾನೆ ಒಂದು ಸ್ವೆಟರು. ಇನ್ನೊಂದು ಎಲ್ಲೋ ಬಿದ್ದಿದೆ, ಕಾಣಿಸ್ತಿಲ್ಲ, ಅವನೇ ಓಪನ್ ಮಾಡಿದ್ದ. ಆರೆಂಜ್ ಅಂದು ಇನ್ನೊಂದು ತೋರಿಸ್ತೀನಿ ಯಾವಾಗಲೂ ಅದ್ರ ಹಾಕೊಂಡಾಗ. ಮತ್ತು ಇದೊಂದು ಸ್ವೆಟರ್ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಬೆಚ್ಚಗಿರುತ್ತೆ,
ಇದೊಂದು ರೆಡ್ ತೊಗೊಬಂದು ನನ್ನ ಮಗಳಿಗೂ ಒಂದು ಸ್ವೆಟರ್ ತೊಗೊಂಡು ನನ್ನ ಮಗಳಿಗೂ ಸ್ವೆಟರೇ ಸಿಕ್ಕಲಿಲ್ಲ ಅಂದರೆ ಸಿಗುತ್ತೆ ಬಟ್ ನಮಗೆ ಬೇಕಾಗಿರೋವಂಥದ್ದು ಸಿಕ್ಕಲಿಲ್ಲ ಎಲ್ಲ ಓಲ್ಡ್ ಇತ್ತು ನಾವು ಲೇಟೆಸ್ಟ್ ಕೇಳ್ತಾ ಇದ್ವಿ ಇದೊಂದು ಇತ್ತು ಇದೊಂದು ತೊಗೊಬಂದು ನಮ್ಮ ಚಿನ್ನಮ್ಮಗೆ ಇದೊಂದೇ ತಂದಿದ್ದು ಇದೊಂದು ತೊಗೊಂಬಂದಿನಿ ತುಂಬ ಚೆನ್ನಾಗಿದೆ ಎರಡು ಕಡೆಯೂ ಎರಡು ಸೈಡು ಇದೆ ನೋಡಿ ತುಂಬ ದಪ್ಪ ಇದೆ ಇದು ಬಚ್ಚಲಿ ಹತ್ರ ಎಲ್ಲ ಹಾಕಕ್ಕೆ ಚೆನ್ನಾಗಿರುತ್ತೆ ನೀವು ಆ ನೀರೆಲ್ಲ ಚೆನ್ನಾಗಿ ಹೀರ್ಕೊಳುತ್ತೆ ನನ್ನ ಮಕ್ಕಳು ನೀರು ಚಲ್ತಾ ಇರ್ತಾರೆ ಮತ್ತು ಇವಳು ಸೂಸು ಮಾಡ್ತಾ ಇರ್ತಾಳೆ ಮ್ಯಾಟ್ಸ್ ಬೇಕೇ ಬೇಕು ಹಾಗಾಗಿ ಇದನ್ನು ಎರಡು ಕಲರ್ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದೆ ದಪ್ಪ ಇದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಏನು ಅಲ್ಲ ಒಳ್ಳೆ ನೀರು ಹೀರ್ಕೊಳುತ್ತೆ ಇದು ಎರಡು ತೊಗೊಂಡ್ಬಂದೆ ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಹಾಕ್ಲಿ ತೊಗೊಂಡು ಕಿಚನ್ ಹತ್ರ ಬೇಕಾಗಿತ್ತು ನಿಮಗೆ ಕಿಚನ್ ಹತ್ರನೂ ನೀರು ಸಿಂಕ್ ಹತ್ರ ಇರ್ಮ ಸಿಂಕ್ ಹತ್ರ ನೀರು ಚೆಲ್ತಾ ಇರುತ್ತಲ್ವಾ ಅಲ್ಲಿಗೂ ಬೇಕು ಅಂತ ಎರಡೆರಡು ತೊಗೊಂಬಂದಿದ್ದೀನಿ ಸ್ವಲ್ಪ ಜಾಸ್ತಿನೇ ಆಯಿತು ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇನ್ನೊಂದು ಒಂದೊಂದು ತುಂಬ ಮ್ಯಾಟ್ಸ್ ಇತ್ತಲ್ಲಿ ಒಂದು ರಫ್ ಆಗಿತ್ತು ದಪ್ಪನಿತ್ತು ಬಟ್ ನಂಗೆ ಸಾಫ್ಟ್ ಆಗಿರಬೇಕು ತೊಗೊಂಬಂದು ಇದೊಂದು ಈ ಕಲರ್ ಒಂದು ಎರಡು ಮ್ಯಾಟು ತೊಗೊಂಬಂದು ಇದು ಲಾಸ್ಟ್ ಮೂಮೆಂಟಲ್ಲಿ ಬೈ ಮಾಡಿದೆ ಎಲ್ಲಿ ಅಂದರೆ ನಾವು ಚಿಕ್ಕಪೇಟೆಗೆ ಹೋದಾಗ ಪಾರ್ಕಿಂಗ್ ಮಾಡ್ತೀವಿ ಕೆಂಪೇಗೌಡ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಕೆಳಗಡೆ ಇದೆ ತುಂಬ ಮ್ಯಾಟ್ಸ್ ಅಲ್ಲೆಲ್ಲ ಎಲ್ಲ ಸಿಗುತ್ತೆ ಅವರು ಕಾರ್ ತೊಗೊಂಬರಕ್ಕೆ ಮೇಲೆ ಹೋಗಿದ್ರು ಮೇಲೆ ಹೋಗಬೇಕು ನಾವು ಅಲ್ಲೇ ನಿಂತ್ಕೊಂಡಿದ್ವಿ ಅವ್ರು ಬರೋ ಅಷ್ಟ್ರಲ್ಲಿ ಶಾಪ್ ಮಾಡಕ್ಕಿದ್ದೆ ನಾನು ನಮ್ಮ ಯಜಮಾನ್ರು ಸ್ವಲ್ಪ ಪೇಷನ್ಸು ಕಮ್ಮಿ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಬೇಗ ನಾನು ಬೇಗ ಮಾಡಲ್ಲ ಸ್ವಲ್ಪ ತುಂಬ ಲೇಟು ನನಗೆ ಹೆಂಗೆ ಅಂದರೆ ತಕ್ಷಣಕ್ಕೆ ಅದು ಕೂಡ ತೊಗೊಳಕ್ಕೆ ಹೋಗಲ್ಲ ನನಗೆ ಇಷ್ಟ ಆಗಬೇಕು ಇಷ್ಟ ಆಗಲ್ಲ ಅಂದರೆ ಇನ್ನೊಂದು ನಾಲ್ಕು ಅಂಗಡಿ ನೋಡ್ತೀನಿ ಹೊರತು ತೊಗೊಳಕ್ಕೆ ಹೋಗಲ್ಲ ಬೈತಾ ಇರ್ತಾರೆ ನನಗೆ ನೀನು ಬೇಗ ತೊಗೊಳಲ್ಲ ತೊಗೊಳಲ್ಲ ಬೇಗ ಮಕ್ಕಳಿರೋವಾಗ ನೀನು ಎಷ್ಟು ಲೇಟ್ ಮಾಡ್ತೀಯ ಅಂತ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಪಟ್ಟ ಅಂತ ತೊಗೊಂಬಿಟ್ಟೆ ಬೇಗ ತೊಗೊಂಬಿಟ್ಟೆ ಚೆನ್ನಾಗಿತ್ತು ಕ್ವಾಲಿಟಿನೂ ಕೂಡ ಈಸಿ ಆಯಿತು ಅಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ತುಂಬ ಸಾಫ್ಟಾಗೂ ಇದೆ ನೀರು ಕೂಡ ಚೆನ್ನಾಗಿ ಇರ್ಕೊಳುತ್ತೆ ಅದು ಚೆನ್ನಾಗಿದೆ ಇದಕ್ಕಿಂತ ಆ ಮ್ಯಾಟ್ಸು ತುಂಬಾ ಚೆನ್ನಾಗಿದೆ ಸದ್ಯಕ್ಕೆ ಎರಡು ತೊಗೊಂಬಂದು ನೋಡಿ ಹೇಗೆ ಬಾಳಿಕೆ ಬರುತ್ತೆ ಅಂತ ನೋಡ್ತಾ ಇದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೇ ಇದೆ ಫೈನಲಿ ಇಷ್ಟು ತೊಗೊಂಬಂದಿದ್ದು ನಾನು ಚಿಕ್ಕಪೇಟೆಯಿಂದ ಏನಲ್ಲಿ ತೊಗೊಂಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಅಲ್ಲರಿಗೂ ಕಾಯ್ತಾ ಇರಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಏನಮ್ಮ ನನ್ನ ಮಗಳು ಅವಾಗಿಂದ ಇಲ್ಲಿದೆ ಸಿನಿಮಾ